रियल रिपोर्ट फोर न्यूज में आपका स्वागत है। आज बीदर में शिवमोग्गा में हुए हर्षा के मर्डर को लेकर विश्व हिंदू परिषद और बजरंग दल की वर्कर्स ने कातिलों को जल्द से जल्द पकड़ने की मांग करते हुए विरोध प्रदर्शन किया और डीसी ऑफिस पहुंच कर दिया मेमोरेंडम। ದೇಶದಲ್ಲಿ ಹಿಂದೂಗಳ ಮೇಲೆ ಶೋಷಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಇಂತಹ ಜಿಹಾದಿ ಶಕ್ತಿಗಳು ಕಡಿಮೆ ಅಂತ ಹೇಳಿ ಸಿಎಎ ಎನ್ಆರ್ಸಿ ಅನ್ನುವಂತಹ ಕಾನೂನನ್ನ ಪ್ರಧಾನಿ ತಂದ್ರು. ಆವಾಗ ಈ ಹಿಂದೂಗಳಲ್ಲೇ ಹುಟ್ಟಿದಂತ ನಾಮರ್ದನ ಮಕ್ಕಳು ಬೇರೆ ಬೇರೆ ಪಕ್ಷದಲ್ಲಿದ್ದಾರಲ್ಲ, ಅವರು ಹಿಂದೂ ಹುಟ್ಟಿ ತನ್ನ ಅಪ್ಪನಮ್ಮ ಹೆಸರನ್ನು ಬಿಟ್ಟು ಪಕ್ಕದ ಮನೆಯ ಹೆಸರು ಮೂಲಕ ಎಚ್ಚರಿಕೆ ಕೊಡ್ತೀವಿ. ಇವತ್ತು ಕೂಡ ಯಾತರ ಹರ್ಷವತ್ ಗುಂಡಾನ ಈ ಕೊಲೆ ಮಾಡಿದ್ರೆ ನಿಮಗೆ ಸಾಧು ಸಂತರ ಕಾಣ್ತಾ ಇದ್ದಾರೆ. ಕೋಳಿ ಮಾಡ್ತಾರ ಇವ್ರು ಹುಟ್ಟಿದ ಹಿಂದೂಗಳಾಗಿ ಇವ್ರು ಹಾವೇರಿ ಕೊರೋಣ ಸ್ನೇಹಿತರೆ ಇವತ್ತೆಲ್ಲ ಯುವಕರು ಇದ್ರಿ, ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಬುದ್ಧಿಗಾಗಿ ನನ್ನ ಮಕ್ಕಳು ನಾಳೆ ರಾಜಕೀಯ ಮಾಡಕ್ ಬಂದಾಗ ಚಪ್ಪಲಿ ತಗೊಂಡು ಹೊಡಿಬೇಕು. ಕಾಪಾಡಂತ ತಾಯಿ ಗೊತ್ತಿದ ನೋವೇನು ಅಂತ ಹೇಳಿ ಈ ಸಿದ್ದರಾಮಯ್ಯ ನಾಲ್ಕು ಗೊತ್ತಿಲ್ಲ. ಅನೇಕ ಜನ ಕಾಂಗ್ರೆಸ್ ಮುಖಂಡರು ಹರ್ಷ ನೋಡಿ ಅಂತ ಹೇಳಿದ್ದಾರೆ. ಹರ್ಷ ನೋಡಿ ಅಂತ ಯಾರು ಪುರಾವೆ ಕೊಡ್ರಿ. ಹರ್ಷ ರೌಡಿ ಅನ್ನುವಂತ ಪುರಾವೆ ಎಲ್ಲ ಕೊಡ್ರಿ. ನಮ್ಮ ಹಿಂದೂ ಸಂಘಟನೆಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿ ಹಿಂದೂ ನಾಡಿನ ಹುಟ್ಟಿ ಹಿಂದೂ ಧ್ವಜ ಇಟ್ಕೊಂಡಾಗ ಕೇಸರಿ ಬಾವುಟ ಇಟ್ಕೊಂಡಾಗ ಮತ್ತು ಪ್ರತಿಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಕಳಿಸಲಾಗುತ್ತದೆ. ಎಲ್ಲಾ ಕಾರ್ಯಕರ್ತರು ಇದರ ಮೇಲೆ ಮುಜುಗರ ಮಾಡಿದ್ದಾರೆ. ಇದು ಕೂಡಲೇ ಈ ವಿನಯಪತ್ರೆಯಲ್ಲಿ ಇದು ಮಾಡ್ಬೇಕಾರೆ ಇಲ್ಲ ಅಂತಂದ್ರೆ ಬರುವಂತ ಅದಕ್ಕೆ ಇದು ನೀವು ಮನವಿ ಪತ್ರ ತಗೊಂಡು ನಿಂತರ ಆಗಲ್ಲ. ಬರುವಂತ ದಿನಗಳಲ್ಲಿ ಇದ್ರ ಪಿನ್ ಪಿನ್ ಮೇಕರ್ ಯಾರು ಇದ್ರ ಯಾರು ಜಾಲ ಅದಾರ ಅವರನ್ನ ಏನ್ ತಂದು ಅವರನ್ನ ಬಂಧಿಸ್ಬೇಕು. ನೀವು ಕಾಲೇ ನಾಂಕೆ ವಾಸ್ತೆ ಜನರಿಗೆ ನೀವು ಏನೇನು ಅರೆಸ್ಟ್ ಮಾಡಿದಿರಲ್ಲ ಅದು ಸಾಕಾಗಿಲ್ಲ. ಇದರಿಂದ ಅವರಿಗೆ ಏನ ಅಂತಂದ್ರೆ ನೀವು ಅರೆಸ್ಟ್ ಮಾಡ್ಬೇಕು. ಸರ್ ಓಕೆ ಸರ್ ಅಲ್ಲಿ ಇದು ಹರಿಸ್ತಾರೆ.